ನಮಸ್ಕಾರ, ಉದಯ ನ್ಯೂಸ್ ಕರ್ನಾಟಕಕ್ಕೆ ಸ್ವಾಗತ. ಹಿಜಾಬ್ ಕುರಿತಂತೆ ರಾಜ್ಯ ಹೈಕೋರ್ಟ್ ಮಹತ್ವದ ತೀರ್ಪು ನೀಡಿರುವ ಹಿನ್ನೆಲೆಯಲ್ಲಿ ಮಂಗಳೂರು ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಪೊಲೀಸ್ ಹೈ ಅಲರ್ಟ್ ಘೋಷಿಸಲಾಗಿತ್ತು. ಪೊಲೀಸ್ ಪಥಸಂಚಲನ ನಡೆಯಿತು. ಹಿಜಾಬ್ ಕುರಿತಂತೆ ಹೈಕೋರ್ಟ್ನ ತೀರ್ಪಿನ ಹಿನ್ನೆಲೆಯಲ್ಲಿ ಮಂಗಳೂರು ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಪೊಲೀಸರಿಂದ ಬಿಗಿ ಬಂದೋಬಸ್ತ್ ಮಾಡಲಾಗಿತ್ತು. ಮುನ್ನೆಚ್ಚರಿಕೆ ಕ್ರಮವಾಗಿ ನಗರದಲ್ಲಿ ಪೊಲೀಸ್ ರೂಟ್ ಮಾರ್ಚ್ ನಡೆಯಿತು. ನಗರದ ಸರ್ಕ್ಯೂಟ್ ಹೌಸ್ನಿಂದ ಸಾಗಿದ ರೂಟ್ ಮಾರ್ಚ್ ಮುಂದುವರೆಯಿತು. ಕೆಎಸ್ಆರ್ಪಿ ಸಿಎಆರ್ ತುಕಡಿ ಯೋಜನೆ ಅಲ್ಲದೆ ಕಮಿಷನರ್ ಎನ್ ಶಶಿಕುಮಾರ್ ನೇತೃತ್ವದಲ್ಲಿ ರೂಟ್ ಮಾರ್ಚ್ ನಡೆಯಿತು. ಸುಮಾರು 5-6 ಕಿಲೋಮೀಟರ್ ದೂರದವರೆಗೆ ರೂಟ್ ಮಾರ್ಚ್ ನಡೆಸಲಾಯಿತು. ಮುನ್ನೆಚ್ಚರಿಕೆ ಕ್ರಮವಾಗಿ ದಕ್ಷಿಣ ಕನ್ನಡ ಜಿಲ್ಲಾದ್ಯಂತ ನಿಷೇಧಾಜ್ಞೆ ಜಾರಿ ಮಾಡಲಾಗಿದೆ. ಸ್ಥಳೀಯವಾಗಿ ಯಾವ ರೀತಿ ಕ್ರಮ ತಗೋಬೇಕು ಅನ್ನೋದ್ರ ಸಲಹೆಗಳನ್ನು ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ಇವತ್ತು ನಮ್ಮ ಮಂಗಳೂರು ನಗರ ಕಮಿಷನರೇಟ್ನ ಎಲ್ಲ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಮ್ಮೆಲ್ಲ ಅಧಿಕಾರಿ ಸಿಬ್ಬಂದಿಗಳ ಸಂಪೂರ್ಣ ಬಲ ತಗೊಂಡು ಇದರ ಕೇಂದ್ರ ಉಪವಿಭಾಗ ಏನಿದೆ ಅದರ ಸುಮಾರು 400 ಹೆಚ್ಚು ಅಧಿಕಾರಿ ಸಿಬ್ಬಂದಿಗಳು ಈಗ ಭಾಗವಹಿಸಿದ್ರು. ಮತ್ತು ನಮ್ಮ ಮಂಗಳೂರು ನಗರ ಕಮಿಷನರೇಟ್ನ ಸುಮಾರು 2000 ಅಧಿಕಾರಿ ಸಿಬ್ಬಂದಿಗಳ ಒಂದು ಬಲ ಇದೆ. ಅದರಲ್ಲಿ ಎಸೆನ್ಷಿಯಲ್ ಡ್ಯೂಟೀಸ್ ಅಂದರೆ ಸ್ಟೇಷನಲ್ಲಿ ಕೆಲಸ ಮಾಡೋವು ಮತ್ತು ಪೆಟ್ರೋಲಿಂಗ್ ವೆಹಿಕಲ್ಸು ಅವನ್ನು ಹೊರತುಪಡಿಸಿ ಸುಮಾರು 1200 ಹೆಚ್ಚು ಅಧಿಕಾರಿ ಸಿಬ್ಬಂದಿಗಳು ಇವತ್ತು ಬಂದೋಬಸ್ತ್ ಕರ್ತವ್ಯದಲ್ಲಿ ನಿಯೋಜನೆಗೊಂಡಿದ್ದಾರೆ. ಈಗ ಬೆಳಗ್ಗೆ 9 ಗಂಟೆಯಿಂದ ಪ್ರಾರಂಭ ಆಗಿ ನಮ್ಮ ಸಂಪೂರ್ಣ ನಿಯೋಜನೆ ಸಿದ್ಧ ಇರುತ್ತೆ. ಜಿಲ್ಲಾಧಿಕಾರಿಗಳು ದಕ್ಷಿಣ ಕನ್ನಡ ಜಿಲ್ಲೆಗೆ ಕಾನೂನು ಸುವ್ಯವಸ್ಥೆ ಇದ್ದ ದೃಷ್ಟಿಯಿಂದ ಮತ್ತು ಯಾವುದೇ ಗೊಂದಲಗಳಿಗೆ ಅವಕಾಶ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಇವತ್ತು ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆಯನ್ನು ಮಾಡಿದ್ದಾರೆ. ಇವತ್ತು ಬೆಳಗ್ಗೆ 6 15 ತಾರೀಕು ಸಂಜೆ 6 144 CRPC ಅಂದರೆ ನಿಷೇಧಾಜ್ಞೆಯನ್ನು ಕೂಡ ಜಾರಿ ಮಾಡಿದ್ದೀವಿ. ನಮ್ಮ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ನಮ್ಮ ಕಚೇರಿಯಿಂದ ಆದೇಶ ಆಗಿದೆ ಮತ್ತು ಜಿಲ್ಲೆ ವ್ಯಾಪ್ತಿಯಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ಆದೇಶ ಆಗಿದೆ. ಯಾವುದೇ ಒಂದು ಗೊಂದಲಕ್ಕೆ ಅವಕಾಶ ನೀಡಿದ ರೀತಿಯಲ್ಲಿ ಈ ನಿಷೇಧಾಜ್ಞೆಯನ್ನು ಜಾರಿ ಮಾಡಲಾಗಿದೆ. 144 ಇರೋದರಿಂದ 5 ಹೆಚ್ಚು ಜನ ಎಲ್ಲೂ ಸೇರುವಂಥದ್ದು, ಪ್ರತಿಭಟನೆ, ವಿಜಯೋತ್ಸವ ಆಚರಣೆ ಮಾಡುವಂಥದ್ದು, ಘೋಷಣೆಗಳನ್ನು ಕೂಗುವಂಥದ್ದು, ಸಾರ್ವಜನಿಕ ಸ್ಥಳಗಳಲ್ಲಿ ಗುಂಪು ಗುಂಪಾಗಿ ಓಡಾಡುವಂಥದ್ದು, ಮತ್ತು ಯಾವುದೇ ಒಂದು ವಿದ್ಯಾರ್ಥಿ ಇರ್ಬೋದು, ವಿವಿಧ ಸಂಘಟನೆಗಳಿರ್ಬೋದು, ರಾಜಕೀಯ ಪಕ್ಷ ಇರ್ಬೋದು, ಯಾರು ಕೂಡ ಎಲ್ಲೂ ಗುಂಪು ಸೇರಬಾರ್ದು ಅನ್ನೋಂಥದ್ದು ಈ ಒಂದು ನಿಷೇಧಾಜ್ಞೆ ಅದರ ಒಂದು ಅಂಶ ಆಗಿದೆ. ಕೋವಿಡ್ ಸಂದರ್ಭದಲ್ಲಿರ್ಬೋದು, ಈ ಹಿಜಾಬ್ ಮತ್ತು ಕೇಸರಿ ಶಾಲ್ ಗೊಂದಲ ಇದ್ದಂಥ ಸಂದರ್ಭದಲ್ಲಿ, ವಿವಾದ ಇದ್ದಂಥ ಸಂದರ್ಭದಲ್ಲಿ ಶಿವಮೊಗ್ಗದಲ್ಲಿ ಒಂದು ಘಟನೆ ನಡೆದ ಹಿನ್ನೆಲೆಯಲ್ಲಿ, ಬೇರೆ ಬೇರೆ ಜಿಲ್ಲೆಗಳಲ್ಲಿ ನಡೆದಂಥ, ಅದೇ ರೀತಿ ನಮ್ಮ ಜಿಲ್ಲೆ ನಮ್ಮ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ನಡೆದಂಥ ಪ್ರತಿಭಟನೆ ಎಲ್ಲ ಸಂದರ್ಭಗಳಲ್ಲಿ ಸಾರ್ವಜನಿಕರು ಅತ್ಯಂತ ಶಾಂತಿಯುತವಾಗಿ ಪೊಲೀಸ್ ಇಲಾಖೆ ಜೊತೆ ಸಹಕರಿಸಿದ್ದಾರೆ. ಇದರಲ್ಲಿ ವಿದ್ಯಾರ್ಥಿಗಳು, ವಿದ್ಯಾರ್ಥಿ ಸಂಘಟನೆಗಳು, ವಿದ್ಯಾರ್ಥಿ ಸಂಘದ ಮುಖಂಡರು, ಶಿಕ್ಷಣ ಸಂಸ್ಥೆಗಳು, ಜಿಲ್ಲಾಡಳಿತ, ರಾಜಕೀಯ ಪಕ್ಷಗಳು, ಪೋಷಕರು, ಸಾರ್ವಜನಿಕರು, ನಮ್ಮ ಪೊಲೀಸ್ ಇಲಾಖೆ ಅಧಿಕಾರಿಗಳು ಕೋವಿಡ್ ಸಂದರ್ಭದಲ್ಲಿರ್ಬೋದು, ಅದೇ ರೀತಿ ಶಿವಮೊಗ್ಗದಲ್ಲಿ ನಡೆದಂಥ ಘಟನೆ ಹಿನ್ನೆಲೆಯಲ್ಲಿ ಬೇರೆ ಬೇರೆ ಭಾಗಗಳಲ್ಲಿ ನಡೆದಂಥ ಪ್ರತಿಭಟನೆ ಇರ್ಬೋದು, ಹಿಜಾಬ್ ಮತ್ತು ಕೇಸರಿ ಶಾಲ್ ವಿವಾದ ನಡೆದಂಥ ಸಂದರ್ಭದಲ್ಲಿ ನಮ್ಮ ಮಂಗಳೂರು